ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಟೆಲ್ನಲ್ಲಿ ಕೊಡ್ತಾರಲ್ಲ ಸೆಟ್ ದೋಸೆ ಅದನ್ನು ನಾವು ಮನೆಯಲ್ಲಿ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಟೇಸ್ಟಾಗಿ ಬರ್ತದೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಏನೇನು ಹಾಕಿದ್ದೇನೆ ಅಂತ ತೋರಿಸ್ತೇನೆ ಫಸ್ಟಿಗೆ ನಾನು ಇಲ್ಲಿ ರೇಷನ್ ಅಕ್ಕಿ ಉಂಟಲ್ಲ ಅದನ್ನು ಎರಡು ಗ್ಲಾಸ್ ತಗೊಂಡಿದ್ದೇನೆ ಫ್ರೆಂಡ್ಸ್ ರೇಷನ್ ಅಕ್ಕಿಯಲ್ಲಿ ಸ್ವಲ್ಪ ಧೂಡೆಲ್ಲ ಇರ್ತದೆ ಚೆನ್ನಾಗಿ ತೊಳ್ಕೊಳ್ಬೇಕು ಮತ್ತು ಒಂದು ಕಾಲು ಗ್ಲಾಸ್ ಆಗುವಷ್ಟು ಎರಡು ಗ್ಲಾಸ್ ಅಕ್ಕಿಗೆ ಕಾಲು ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆ ಹಾಕ್ತಾಯಿದ್ದೇನೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಶಾಬುದಾನ ಉಂಟಲ್ಲ ಸಬ್ಬಕ್ಕಿ ಅದನ್ನು ಹಾಕ್ತಾ ಇದ್ದೇನೆ ಮತ್ತು ಎರಡು ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಕಾಲು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಉದ್ದಿನ ಬೇಳೆ ಎರಡು ಟೇಬಲ್ ಸ್ಪೂನ್ ಶಾಬುದಾನ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ಅವಲಕ್ಕಿ ಉಂಟಲ್ಲ ಅದನ್ನು ಗ್ರೈಂಡ್ ಮಾಡುವಾಗ ಹಾಕೋದು ಈಗಲ್ಲ ಇಷ್ಟನ್ನು ಹಾಕಿ ಒಂದು ಮೂರು ಗಂಟೆ ತನಕ ನೀರಲ್ಲಿ ನೆನೆಸಿಡಬೇಕು ಫಸ್ಟಿಗೆ ಒಂದು ಎರಡು ಮೂರು ಸಾರಿ ತೊಳ್ಕೊಳ್ಬೇಕು ಚೆನ್ನಾಗಿ ಮತ್ತು ಮೂರು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಆದರೂ ಒಳ್ಳೆಯದಾಗ್ತದೆ ಅಕ್ಕಿ ಜಾಸ್ತಿ ನೆನೆದಷ್ಟು ದೋಸೆ ತುಂಬನೇ ಚೆನ್ನಾಗಿ ಬರ್ತದೆ ಹಾಗಾಗಿ ಮೂರು ಗಂಟೆಯಿಂದ ನಾಲ್ಕು ಒಳಗೆ ನೆನೆಸಿಡಬೇಕು ಫ್ರೆಂಡ್ಸ್ ನಾನು ಚೆನ್ನಾಗಿ ತೊಳೆದು ಈಗ ನೆನೆಸ್ಲಿಕ್ಕೆ ಇಡ್ತೇನೆ ಓಕೆ ಈಗ ನೆನೆದಾಗಿದೆ ನೋಡಿ ಇಲ್ಲಿ ನೋಡಿ ಶಾಬುದ್ರೆ ಎಷ್ಟು ಚೆನ್ನಾಗಿ ನೆನೆದಿದೆ ನೋಡಿ ಮೆಂತ್ಯ ಉದ್ದಿನ ಕಾಳು ಮತ್ತು ಮೆಂತ್ಯ ಕಾಳು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನೆನೆದಿದೆ ಈಗ ಏನು ಮಾಡಬೇಕಂದ್ರೆ ನಾನು ಆವಾಗ ಅವಲಕ್ಕಿ ತೋರಿಸಿದ್ನಲ್ಲ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅದಕ್ಕೆ ನೀರು ಹಾಕಿ ಸ್ವಲ್ಪ ನೆನೆಸಿಡಬೇಕು ಒಂದು ಎರಡು ಮೂರು ನಿಮಿಷ ನೆನೆಸಿದ್ರೆ ಸಾಕಾಗ್ತದೆ ಚೆನ್ನಾಗಿ ನೆನೀತದೆ ನಾನೀಗ ಗ್ರೈಂಡ್ ಮಾಡಿ ಆಗಿದೆ ನೋಡಿ ನಾವು ಗ್ರೈಂಡ್ ಮಾಡುವಾಗ ಅವಲಕ್ಕಿ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ನಾನು ಇದಕ್ಕೆ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ನೋಡಿ ಮಿಕ್ಸ್ ಮಾಡುವಾಗ ಈ ರೀತಿಯಾಗಿ ಸೌಂಡ್ ಬರಬೇಕು ಫ್ರೆಂಡ್ಸ್ ಆವಾಗ ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ದೋಸೆ ಎಷ್ಟು ಸ್ಮೂತ್ ಅಂದರೆ ಅಷ್ಟು ಸ್ಮೂತ್ ಆಗ್ತದೆ ಫ್ರೆಂಡ್ಸ್ ಬಾಯಲ್ಲಿ ಇಟ್ಟರೆ ಕರಗ್ತದೆ ಅಷ್ಟು ಚೆನ್ನಾಗಿ ಬರ್ತದೆ ದೋಸೆ ಚೆನ್ನಾಗಿ ತಿರ್ಸ್ಕೊಳ್ಬೇಕು ಚೆನ್ನಾಗಿ ನಾವು ತಿರುಗಿಸಿ ಇಟ್ಟರೆ ಉಂಟಲ್ಲ ಚೆನ್ನಾಗಿ ದೋಸೆ ಬರ್ತದೆ ಕಟ್ಟ ಚಮಚದಲ್ಲಿ ಕೈಯಲ್ಲೇ ತಿರ್ಸಿದರೆ ದೋಸೆ ಚೆನ್ನಾಗಿ ಉಬ್ಬಿ ಬರ್ತದೆ ಫ್ರೆಂಡ್ಸ್ ಈಗ ಮಳೆಗಾಲ ಅಲ್ಲ ಮಳೆಗಾಲದಲ್ಲಿ ಏನು ಮಾಡಬೇಕಂದ್ರೆ ಒಂದು ಒಣ ಮೆಣಸು ಉಂಟಲ್ಲ ಬ್ಯಾಡಿಗೆ ಮೆಣಸು ಅದನ್ನು ಹಾಕಿ ನಾವು ಬಂದದಲ್ಲಿ ಹಾಕಿ ಮುಚ್ಚಿ ಇಟ್ಟರೆ ರಾತ್ರಿಯಿಂದ ಓವರ್ ನೈಟ್ ಮುಚ್ಚಿ ಇಟ್ಟು ಉಂಟಲ್ಲ ಅಷ್ಟು ಚೆನ್ನಾಗಿ ಉಬ್ತದೆ ಅಕ್ಕಿ ಹಿಟ್ಟು ಫ್ರೆಂಡ್ಸ್ ಇನ್ನು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ನೋಡಿದ್ರಲ್ಲ ಈಗ ಇದನ್ನು ನಾನು ದೋಸೆ ಹಾಕಿ ತೋರಿಸ್ತೇನೆ ನೋಡಿ ಯಾವ ರೀತಿ ಆಗಿದೆ ಅಂತ ಇನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮೊಸರು ಥರ ಆಗಿದೆ ನೋಡಿ ಫ್ರೆಂಡ್ಸ್ ಗಟ್ಟಿ ಮೊಸರು ಬರ್ತದಲ್ಲ ಅದರ ಹಾಗೆ ಆಗಿದೆ ನೋಡಿ ಬಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಎಲ್ಲ ಸೈಡು ಅಡಿ ಅರಿಗೇ ತನಕ ಹಾಕಿ ಚಮಚವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ದೋಸೆ ಹಾಕ್ಕೊಳ್ಬೇಕು ನಾನಿಲ್ಲಿ ಕಬ್ಬಿಣದ ಕಾವಲೆ ಉಂಟಲ್ಲ ಅದನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ಈಗ ಚೆನ್ನಾಗಿ ಎಣ್ಣೆ ಹಾಕೋತಿದ್ದೇನೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆ ಹಾಕ್ಕೊಳ್ಳಿ ನಾನು ಕಬ್ಬಿಣದ ಕಾವಲಿಯಲ್ಲಿ ಮಾಡ್ತಿದ್ದೇನೆ ನೀವು ಬೇಕಿದ್ದರೆ ನಾನ್ ಸ್ಟಿಕ್ಕಲ್ಲಿ ಕೂಡ ಮಾಡ್ಬೋದು ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಬೇಕು ಸೆಟ್ ದೋಸೆ ಅಂದರೆ ಸ್ವಲ್ಪ ಆಗಿರ್ತದಲ್ಲ ಫ್ರೆಂಡ್ಸ್ ನಾನೀಗ ಫಸ್ಟಿಗೆ ಸಿಂಪಲ್ ಸಾದಾ ದೋಸೆ ಉಂಟಲ್ಲ ಅದನ್ನು ಮಾಡಿ ತೋರಿಸ್ತಿದ್ದೇನೆ ಇಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ನೋಡಿದ್ರಲ್ಲ ನೆಕ್ಸ್ಟ್ ಈಗ ನಾನು ಇನ್ನೊಂದು ದೋಸೆ ಕೂಡ ಹಾಕ್ತೇನೆ ನೋಡಿ ಅಕ್ಕಿ ಇಟ್ಟು ಸ್ವಲ್ಪ ದಪ್ಪವಾಗಿ ಹಾಕೊಂಡು ಮಾಡಬೇಕು ತೆಳ್ಳಗೆ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇಷ್ಟು ಚೆನ್ನಾಗಿ ಹೋಲು ಹೋಲೆಲ್ಲ ಬೀಳ್ತಾ ಉಂಟು ನೋಡಿ ಅಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸು ಅಕ್ಕಿ ಬಂದ ನೋಡಿ ಇಷ್ಟು ಚೆನ್ನಾಗಿ ಬೀಳ್ತಾ ಉಂಟು ನೋಡಿ ದೋಸೆ ನೀವು ಎಣಿಸಬಹುದು ಎಷ್ಟು ಚೆನ್ನಾಗ್ಬೋದು ಅಂತ ಓಕೆ ಇದನ್ನು ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ತೇನೆ ನೋಡಿದ್ರಲ್ಲ ನೆಕ್ಸ್ಟ್ ಈಗ ನಾನು ಹೋಟೆಲ್ನಲ್ಲಿ ಕೊಡ್ತಾರಲ್ಲ ಸೆಟ್ ದೋಸೆ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ಓಕೆ ನೆಕ್ಸ್ಟ್ ಈಗ ನಾನು ಎಣ್ಣೆ ಹಾಕೊಳ್ತಾ ಇದ್ದೇನೆ ನೋಡಿ ಅದಕ್ಕೆ ಈಗ ನಾನು ದೋಸೆ ಬಂದ ಉಂಟಲ್ಲ ಅದನ್ನು ಹಾಕೊಳ್ತಾ ಇದ್ದೇನೆ ಹಾಕಿ ಇದನ್ನು ಅಗ್ಲ ಮಾಡಲಿಕ್ಕಿಲ್ಲ ಚಮಚದಲ್ಲಿ ಇದರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ನೀರುಳ್ಳಿ ಉಂಟಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಖಾರ ಬೇಕಂದರೆ ಇದ್ದರೆ ಸ್ವಲ್ಪ ಮೆಣಸಿನ ಪೌಡ್ರ್ ಉಂಟಲ್ಲ ಅದನ್ನು ಕೂಡ ಹಾಕಿದರೆ ಆಗ್ತದೆ ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಆವಾಗ ಈ ದೋಸೆ ತುಂಬಾ ಚೆನ್ನಾಗಿ ಬರ್ತದೆ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡ್ತೇನೆ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ಮೆಲ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ಲ ಸ್ಮೆಲ್ ಅಂತೂ ಅಷ್ಟು ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಇದನ್ನು ಉಲ್ಟ ಬೇಕಿದ್ರೆ ಹಾಕ್ಬೋದು ನಾನು ಹಾಕಲಿಲ್ಲ ಉಲ್ಟ ಈಗ ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹೊಸಬರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ಅದರಲ್ಲಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾನು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ಮಾತ್ರ ನಾನು ಯಾವುದು ವೀಡಿಯೋ ಹಾಕಿದರೂ ಕೂಡ ಅದು ಬಂದು ನಿಮಗೆ ಫಸ್ಟಿಗೆ ಸಿಗ್ತದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಸಿಗ್ತದೆ ಫ್ರೆಂಡ್ಸ್ ನೀವು ಸುಲಭವಾಗಿ ನೋಡ್ಬೋದು ಓಕೆ ಎಲ್ಲವೂ ಕೂಡ ಆಗಿದೆ ನೋಡಿ ಸಾದ ದೋಸೆ ಮತ್ತು ಸೆಟ್ ದೋಸೆ ನಾನು ಬಟಾಟಾ ಬಾಜಿ ಉಂಟಲ್ಲ ಅದನ್ನು ಮಾಡ್ಕೊಂಡಿದ್ದೇನೆ ಸಾಂಬಾರ್ ಜೊತೆಗೂ ಕೂಡ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡುವುದಂತ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಟೇ ಕೇರ್